ನಾರದರು ಬರ್ತಾರೆ ಭೂಲೋಕಕ್ಕೆ. ಯಾಕೆ ನಮ್ಮ ಸದ್ದಿಗಿಂತ ಜನರೇಟರ್ ಸೌಂಡೇ ಜಾಸ್ತಿ ಅನ್ಸುತ್ತೆ. ಇಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಈ ಭಗವಂತ ಅವನ ಒಲಿಮೆ ಏನೋ ನಾರದರು ಬರ್ತಾರೆ ಭೂಲೋಕಕ್ಕೆ. ಈ ಭೂಲೋಕಕ್ಕೆ ಬಂದಂಥ ನಾರದರು ಮೊದಲು ಎಲ್ಲಿಗೂ ಬಂದರು ಗೊತ್ತೇ? ಇವತ್ತು ನಾವು ಕೊಳ್ಳೆಗಾಲವನ್ನು ಬಿಟ್ಟು ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳಬೆಟ್ಟ ಸಿಗುತ್ತೆ ನೋಡಿ, ಅಲ್ಲಿಗೆ ನಾರದರು ಬರ್ತಾರೆ. ನೋಡಿ, ಅದಕ್ಕೆ ಇನ್ನೂ ಕೂಡ ತಾಳಬೆಟ್ಟ ಅಂತ ಹೆಸರಾಗಿರಲಿಲ್ಲ, ಮಹದೇಶ್ವರ ಹೋದ ಮೇಲೆ ಅದಕ್ಕೆ ತಾಳಬೆಟ್ಟ ಅಂತ ಹೆಸರಾಗ್ತದೆ. ಆ ದಟ್ಟವಾಗಿರ್ತಕ್ಕಂಥ ಕಾಡಿನ ಒಳಗಡೆ ಬೆಟ್ಟ ಕುರುಬರು ಜೇನು ಕುರುಬರು ಎಂಬುದಾಗಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಕಾಡು ಜನಾಂಗದವರು ಕರಿಕಲ್ಲೆನ್ನೇ ಶಿವ ಎಂಬುದಾಗಿ ತಿಳ್ಕೊಂಡು ಕರಿಕಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರಂತೆ. ಬೇಡಗಂಪಣಗರು ಅಂತ ಹೇಳ್ತಾರೆ ಅವ್ರನ್ನ. ಅವರು ಬೇರೆ ಯಾರುವಲ್ಲ, ಶಿವನ ಕಣ್ಣಲ್ಲಿ ರಕ್ತ ಬಂದಾಗ ಶಿವನಿಗೆ ಕಣ್ಣು ಕೊಟ್ಟಿದ್ದ ಮಹಾನುಭಾವ. ಹೌದು, ಅವನ ಯಾರು ಗೊತ್ತೇ? ನನಗೆ ಗೊತ್ತು. ಯಾರು? ರಾಜ್ಕುಮಾರ್. ಎಲ್ಲೇ ಸರಿ ಅದು ಪಲ್ಲೋನಗದ ಇದು. ಶಿವನ ಕಣ್ಣ ರಕ್ತ ಬಂದಾಗ ಶಿವನ ಕಣ್ಣು ಕೊಟ್ಟವನ ಯಾರು? ಪುನೀತ್ ರಾಜ್ಕುಮಾರ್. ಬೇಡರ ಕಣ್ಣಪ್ಪ ನೋಡು, ಆ ಮಹಾನುಭಾವ ತಾನೇ ಶಿವನ ಕಣ್ಣು ಕೊಟ್ಟವನು. ಆ ಬೇಡರ ಕಣ್ಣಪ್ಪ ನಂಶಿಕರು ಈ ದಟ್ಟವಾಗಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಈ ಪೂರ್ವ ಭಾಗದಲ್ಲಿ ಬಂದು ವಾಸವಾಗಿದ್ದಾರೆ. ನಾವು ಕೂಡ ಬೇಡರ ಕಣ್ಣಪ್ಪ ನಂಶಿಕರು ತಾನೇ. ನಮಗೂ ಕೂಡ ಶಿವಲಿಂಗದಾಣೆ ಮಾಡು ಜಗದೋದ್ಧಾರಕ ಅಂತ ಲಿಂಗದಾಣೆಗೋಸ್ಕರವಾಗಿ ಅನುಗಾಲವು ಈ ಬೇಡಗಂಪಡಗರು ಶಿವಧ್ಯಾನವನ್ನು ಮಾಡ್ತಾ ಇದ್ದಾರೆ ಮುಗ್ಧ ಭಕ್ತಿಯಿಂದ. ನಾರದರು ಬಂದು ನೋಡ್ತಾರೆ, ನಾರಾಯಣ ನಾರಾಯಣ, ಎಂಥ ಮುಗ್ಧ ಭಕ್ತಿಯಪ್ಪ ಬೇಡಗಂಪಣಗರದು. ಆದಷ್ಟು ಬೇಗ ಈ ವಿಚಾರವನ್ನು ನಾನು ಶಿವನಿಗೆ ಹೇಳಿ ಇವರಿಗೆ ಶಿವಲಿಂಗದಾಣೆ ಮಾಡಿಸಬೇಕು ಎಂಬುದಾಗಿ ನಾರದರು ಅದೇ ಬೆಟ್ಟಗಳ ಸಾಲ ತಗೊಂಬತ್ತಿರಬೇಕಾದ್ರೆ ಅಲ್ಲಿ ತವಸಾರೆ ಬೆಟ್ಟ ಅಥವಾ ಬಂಕಾಪುರ ಎಂಬುವಂತಹ ಒಂದು ಸ್ಥಳದಲ್ಲಿ ಒಬ್ಬ ದುಷ್ಟನಾಗಿರ್ತಕ್ಕಂಥ ರಾಕ್ಷಸ ವಾಸವಾಗಿದ್ದಾನೆ. ಅವನ ಹೆಸರು ದಿದಿಂಬಿಯ ಮಗನಾಗಿರುವಂಥ ಶ್ರವಣಾಸುರ ಎಂಬುವಂಥ ರಾಕ್ಷಸ. ಭೂಲೋಕದಲ್ಲಿ ನಾನೇ ದೇವರು ಎಂಬುದಾಗಿ ಮರಿತಾ ಇದ್ದಾನಂತೆ ಶ್ರವಣಾಸುರ. ಲೋಕಲೋಕಕ್ಕೂ ನಾನೇ ಸರ್ವೇಶ್ವರ, ಕರ ಲೋಕಲೋಕಕ್ಕೂ ನಾನೇ ಪರಮೇಶ್ವರ, ಶಿವನಂತೆ ಶಿವ ಅವನಾವನು ಶಿವ. ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಲೋಕೇಶ್ವರ. ನಾನಾರು ಯಾರು ಗೊತ್ತು? ಯಾರಿಗಾರು ಗೊತ್ತ ಕೇಳು ಮತ್ತೆ. ಈಗ ನಾನಾರು? ನನ್ನನ್ನು ನೋಡು, ನನ್ನನ್ನು ನೋಡು. ಯಾರು ಮಾಡೋರು? ಲೋಕಲೋಕವನ್ನೇ ಲೋಲಕಲ್ಲೋಲವನ್ನು ಮಾಡುವ ಶ್ರವಣಾಸುರ. ಈ ಶ್ರವಣಾಸುರನಿಗೆ ಸರಿಸಮನಾಗಲಿಲ್ಲವಲ್ಲ ವೀರನು ಧೀರನು ಈ ತ್ರಿಭುವನಗಳಲ್ಲಿ ಅವನಾವನಿರುವನು. ನೋಡಿ, ಶ್ರವಣಾಸುರ ಎಂಬುವಂಥ ರಾಕ್ಷಸ ಭೂಲೋಕದಲ್ಲಿ ನಾನೇ ದೇವರು ಎಂಬುದಾಗಿ ಮರಿತಾ ಇದ್ದಾನಂತೆ. ಶ್ರವಣಾಸುರ ಎಂಬುವಂಥ ರಾಕ್ಷಸ ಭೂಲೋಕದಲ್ಲಿ ನಾನೇ ದೇವರು ಎಂಬುದಾಗಿ ಮರಿತಾ ಇದ್ದಾರೆ. ನಾರದರು ಬಂದು ನೋಡ್ತಾರಂತೆ, ನಾರಾಯಣ ನಾರಾಯಣ. ಒಂದು ಕಡೆ ಬೇಡಗಂಪಣಗರಿಂದ ಶಿವಧ್ಯಾನವಾಗ್ತಾ ಇದೆ, ಇನ್ನೊಂದು ಕಡೆ ದುಷ್ಟನಾಗಿ ಮೆರೆಯುವ ಈ ಶ್ರವಣಾಸುರನಿಂದ ಆ ಶಿವಭಕ್ತಿಗೆ ಅಪಮಾನವಾಗ್ತಾ ಇದೆಯಲ್ಲ. ಇಲ್ಲ ಇಲ್ಲ, ಈ ಶ್ರವಣಾಸುರನ ಸಂಹಾರವಾಗಬೇಕಾದ್ರೆ ಆ ಭಗವಂತನ ಅವತಾರ ಈ ಭೂಲೋಕದಲ್ಲಿ ಆಗಲೇಬೇಕು ಅಂತ ನಾರದರು ಈ ಎರಡು ವಿಚಾರವನ್ನು ಮನಸ್ಸಲ್ಲಿ ಹಾಕೊಂಡು ಈ ಭೂಲೋಕವನ್ನು ಪ್ರದಕ್ಷಿಣೆ ಹಾಕಿ ನೋಡಿದಾಗ ಈ ಭೂಲೋಕದಲ್ಲಿ ಎಲ್ಲರೂ ಕೂಡ ಕೊಲೆ ಸುಲಿಗೆ ಕಳ್ಳತನ ಮೋಸ ಕಪಟ ಜೂಜು ತುಂಬಿ ತುಳುಕಾಡ್ತಾ ಇದೆ. ಇಲ್ಲ ಇಲ್ಲ, ಈ ಭೂಲೋಕವನ್ನು ಹೀಗೆ ಬಿಟ್ಟರೆ ಶಿವಾನನೆ ಮರೆತು ಬಿಡ್ತಾರೆ ಈ ಹಾಳಾದ ಜನ. ಲೋಕವೆಲ್ಲ ಶಿವಮಯವಾಗಬೇಕಾದ್ರೆ ಓಂಕಾರವೆಂಬುವ ಜ್ಯೋತಿ ಈ ಭೂಲೋಕದಲ್ಲಿ ಬೆಳಗಬೇಕಾದ್ರೆ ಆ ಭಗವಂತನ ಅವತಾರ ಈ ಭೂಲೋಕದಲ್ಲಿ ಆಗಲೇಬೇಕು. ಈ ಎಲ್ಲ ವಿಚಾರವನ್ನು ನಾನು ಶಿವನಿಗೆ ಹೇಳಬೇಕು ಅಂತ ನಾರದರು ಬರ್ತಾ ಇದ್ದಾರೆ ಶ್ರೀಶೈಲದ ಮುಖಾಂತರವಾಗಿ ಕೈಲಾಸದ ಕಡೆ. ಯಾವಾಗ ಶ್ರೀಶೈಲಕ್ಕೆ ಗಂಡ ನಾರದರು ಬಂದರೋ 14 ವರ್ಷಗಳಿಂದ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬುದಾಗಿ ಮಕ್ಕಳಿಗೋಸ್ಕರವಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ಪ್ರತಪಿಸ್ತಾ ಇದ್ರಲ್ಲ. ಯಾರೋ ಗಂಡ ಹೆಂಡತಿಯರು, ಯಾರೋ ಗಂಡ ಹೆಂಡತಿಯರು, ಉತ್ತರಾಜಮ ಶಿವದಾಸಪ್ಪ ಕಣ. ಆ ಉತ್ತರಾಜಮ ಶಿವದಾಸಪ್ಪ ಇಬ್ಬರು ಕೂಡ ಆ ನಾರದರನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಫಲಪುಷ್ಪ ತಾಂಬೂಲಾದಿಗಳಿಂದ ನಾರದರ ಪಾದಪೂಜೆಯನ್ನು ಮಾಡಿ ಪೂಜ್ಯರೇ ಈಗ ಬಂದ್ರೆ ಬನ್ನಿ ಪೂಜ್ಯರೇ, ನಮಗೆ ಭಗವಂತ ಎಲ್ಲ ಭಾಗ್ಯವನ್ನು ಕೊಟ್ಟವನೇ. ಪಾಳ್ಯದ ಲೈಟ್ ಹಾಕ್ಬಿಟ್ಟು ಇನ್ನೂ ಕಣ್ಣು ಹುರಿತಾರಿ. ಇಲ್ಲಿ ಭಗವಂತ ನಮಗೆ ಎಲ್ಲ ಭಾಗ್ಯವನ್ನು ಕೊಟ್ಟವನೇ. ಸಂತಾನ ಭಾಗ್ಯವನ್ನು ಕಿತ್ಕೊಂಡು ಮಕ್ಕಳಿಲ್ದವಳು ಮಕ್ಕಳಿಲ್ದವಳು ಎಂಬುದಾಗಿ ನನ್ನ ಆಡ್ಕೊಳ್ಳುವಾಗ ಮಾಡಿಬಿಟ್ಟವನೇ. ಏ ಬ್ರಹ್ಮ ಋಷಿ, ನೀವೆಲ್ಲರಿಗೂ ಏನೇನೋ ಆಶೀರ್ವಾದ ಮಾಡಿದಾರಂತೆ, ನೀವು ಮಾಡಿದಂಥ ಆಶೀರ್ವಾದ ಎಲ್ಲ ನಿಜವಾಗುತ್ತಂತೆ.
ಅದಕ್ಕೆ ನಾನು ಬಂಜೆಯಾ ಕೇಳ್ತಾ ಇದ್ದೀನಿ ಸ್ವಾಮಿ, ಬಂಜೆಯಾ ಕೇಳ್ತಾ ಇದ್ದೀನಿ. ನನ್ನೊಡೆಯ ಊರಲ್ಲಿರ್ತಕ್ಕಂಥವ್ರೆಲ್ಲರೂ ನನ್ನ ಮಕ್ಕಳಿಲ್ದೋಳು ಮಕ್ಕಳಿಲ್ದೋಳು ಅಂತ ಆಡ್ಕೋತಾ ಇದ್ದಾರೆ, ಚುಚ್ಚು ಮಾತುಗಳಿಂದ ಕೊಲ್ತಾ ಇದ್ದಾರೆ. ಆದರೆ ನಿಮ್ಮ ಆಶೀರ್ವಾದದಿಂದ ಆದರೂ ಕೂಡ ನಮಗೊಂದು ಮಗುವಾಗಲಿ ಅಂತ ಆಶೀರ್ವಾದ ಮಾಡಿದ. ಆದರೆ ನಾರದರು ಹೇಳ್ತವ್ರೆ, ಭಯಪಡಬೇಡ ತಾಯಿ, ಪರಮಾತ್ಮ ನಂಬದವರು ಇದುವರೆಗೂ ಯಾರೂ ಕೆಟ್ಟಿಲ್ಲ. ನಂಬಿ ಕರೆದರೆ ಓಯನ್ನೇ ಶಿವನು, ನಂಬಿದವರು ಹಿಂಬಾಗಿರ್ಪನು ನಮ್ಮ ಗುರು ಶಂಭುಲಿಂಗನು. ಆ ಭಗವಂತ ನಂಬದವರು ಯಾರೂ ಕೆಟ್ಟಿಲ್ಲ ತಾಯಿ. ಇವತ್ತು ಇವತ್ತಿನಿಂದ ನೀನು 21 ದಿನಗಳ ತನಕ ಅರಸಿನ ನೀರಿನಲ್ಲಿ ಸ್ನಾನ ಮಾಡಿಗಳನ್ನ ಮಾಡಿ ಅರಿಶಿನ ಬಟ್ಟೆಗಳನ್ನು ಬಿಟ್ಟು ಉಮಾಮಹೇಶ್ವರ ಅಂತ ಒಂದು ರಥ ಬರ್ತದೆ ತಾಯಿ, ಆ ರಥವನ್ನು ಆಚರಣೆ ಮಾಡಬೇಕು ನೀನು. 21 ದಿನಗಳು ಕಳೆದ ನಂತರ ನಿನಗೊಂದು ಶುಭ ಶಕುನ ದೊರಕೇ ದೊರಕ್ತದೆ, ಖಂಡಿತವಾಗಲೂ ನಿನ್ನ ತಾಯಿ ಆಗ್ತೀಯ ಅಂತ ನಾರದರ ಉತ್ತರಾಜಮನಿಗೆ ಆಶೀರ್ವಾದವನ್ನು ಮಾಡಿ ನೇರವಾಗಿ ಕೈಲಾಸಕ್ಕೆ ಬರ್ತಾ ಇದ್ದಾರಂತೆ. ಕೊಂಬು ಕಹಳೆ ಡಮರುಗ ಎಲ್ಲ ಡಮ ಡಮ ಡಮನೆ ಮುಳುಗುತ್ತಾ ಇದೆ ಕೈಲಾಸದಲ್ಲಿ. ನೇರವಾಗಿ ಕೈಲಾಸಕ್ಕೆ ನಾರದರ ಆಗಮನ ಆಗ್ತಾ ಇದೆ. ಮಹಾದೇವ ಶಂಭ ಮಹಾದೇವ, ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ಆ ರಾಗದಲ್ಲಿ ಓಂಕಾರ ನಾದ ಕೇಳಲಿ. ಒಂದು ವರ್ಷವಾಯ ಒಂದು ವರ್ಷವಾಯ ಶಿವ
ಶಿವ ಧ್ಯಾನವಾಗಲಿ ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ ಶಿವ ಶಿವ ಸೌರ ಶಿವ ಶಿವ ನಿನ್ನ ನಾಮಕ್ಕೆ ನಾಂದಿಯಾಗಲಿ ಈ ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ ಈ ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ ಈ ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ ಶಿವಲೋಕವೆನಿಸಲಿ ಮಹಾದೇವ ಶಂಭು ಮಹಾದೇವ ಕೈಲಾಸಕ್ಕೆ ನೇರವಾಗಿ ನಾರದರು ಬರ್ತಾರೆ ನಾರದರು ಬಂದ ತಕ್ಷಣ ಇಡೀ ಕೈಲಾಸವೇ ನಿಶಬ್ದ ಆಗೋಯ್ತಂತೆ ಸದ್ದು ಯಾರು ಮಾತಾಡಬಾರ್ದು ನಾರದರು ಬರ್ತಾವ್ರೆ ಎಲ್ಲಿಗೆ ಅಂದ್ರೆ ಕೈಲಾಸಕ್ಕೆ ಯಾಕೆಂದ್ರೆ ನಾರದರು ಕಂಡ್ರೆ ಎಲ್ರಿಗೂ ಭಯ ಯಾಕೆ ಹೇಳಿ ಈ ನಾರದರು ಬಂದ್ರೆ ಸುಮ್ಮನೆ ಬರಲ್ಲ ಏನಾದ್ರೂ ಒಂದು ಜಗಳ ತಂದಿರ್ತಾರೆ ಯಾಕೆ ಬೇಕು ನಮ್ಗೆ ಅವ್ರ ಸವಾಸ ಅಂತ ಈ ನಾರದರು ಅಂದ್ರೆ ಹೀಗೆ ಒಂದೂರಲ್ಲಿ ಒಬ್ಬ ಚೆನ್ನಾಗಿ ಬಾಳ್ತಾನೆ ಬದುಕ್ತಾನೆ ಅಂತ ಹೇಳಿದ್ರೆ ಆ ಚೆನ್ನಾಗಿರೋ ಮನ ಮುರಿದ್ಬಿಟ್ಟು ಕೂತ್ಕೊಳ್ಳೋದೇ ನಾರದರ ಕೆಲಸ ಹೌದು ಹಿಂದಿನ ಕಾಲದಲ್ಲಿ ಒಬ್ಬನೇ ಒಬ್ಬ ನಾರದ ಇದ್ದ ತನ್ನ ತಂಬೂರಿ ಮೀಟ ಮೀಟ್ಬಿಟ್ರೆ ಸಾಕು ಒಳ್ಳೊಳ್ಳೆ ಕಾರ್ಯಗಳೇ ಆಯ್ತಿತ್ತಂತೆ ಹಿಂದಿನ ಕಾಲದ ನಾರದರು ಆ ನಾರದ್ರ ತಂಬೂರಿ ತಂತಿ ಕೆಳಕ ಬಿದ್ದೋಗಿ ಈಗ ಊರು ಮೂರು ಜನ ನಾಲ್ಕು ಜನ ಉಟ್ಕೊಂಡ್ಬಿಟ್ಟವ್ರೆ ಈಗ ಎಲ್ಲ ಸರ್ಗಳು ಬಂದುಬಿಟ್ರಂತೂ ಮನಗೆ ಒಬ್ಬ ನಾರದ ಸದ್ಯ ಇಲ್ಲೆಲ್ಲ ಒಳ್ಳೆಯವ್ರೆ ನಾವೇಳದ ಆ ಕಡೆ ನಮ್ಮ ಕೊಳ್ಳೆಗಾಲದಿಂದ ಮ್ಯಾಕೆ ಇಲ್ಲೂ ಇದಾರೆ ಅಂತ ಅವರು ಸದ್ಯಕ್ಕೆ ಇಂತರು ಅಲ್ಲಿ ಇಲ್ಲಿಗೆ ಬಂದಿಲ್ಲ ಅಷ್ಟೇ ನಮ್ಮ ಹೊಸವಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲ ಒಳ್ಳೆಯವರೇ ಅಕಸ್ಮಾತ್ ಕಥೆ ಅರ್ಧಂಪರ್ಧ ಕೇಳಿ ನೀವು ಹೊಂಟಾಬಿಟ್ರ್ಯೋ ಅವರೇ ನೀವು ಅಂತ ನಾವು ತಿಳ್ಕೊಬೇಕಾಯ್ತೆ ಯಾರೂ ಹೋಗೋಕ್ಕಾಗಲ್ಲ ಇಲ್ಲಿ ಶಿವ ಕೇಳ್ತಾರಂತೆ ನಾರದರನ್ನ ಲೋಕ ಸಂಚಾರಿ ತ್ರಿಲೋಕ ಸಂಚಾರಿಯಾಗಿರುವ ನೀನು ಎಲ್ಲಿಂದ ಬರ್ತಾ ಇದೀಯ ನಾರದ ಯಾವ ಲೋಕದ ವಿಚಾರಗಳು ಯಾವ ರೀತಿ ಆಗಿದೆ ನಾರದರು ಹೇಳ್ತಾವ್ರಂತೆ ಪರಮೇಶ್ವರ ಇವತ್ತು ನಾನು ಭೂಲೋಕ ಸಂಚಾರ ಮಾಡಿಕೊಂಡು ನೇರವಾಗಿ ಕೈಲಾಸಕ್ಕೆ ಬರ್ತಾ ಇದ್ದೀನಿ ಕಣಪ್ಪ ಆ ಭೂಲೋಕದಲ್ಲಿ ನಿನಗೋಸ್ಕರವಾಗಿ ನಾಲ್ಕು ವಿಚಾರಗಳು ಕಾದಿದೆ ನನ್ನೊಡೆಯ ಮೊದಲನೇ ವಿಚಾರ ಏನು ಗೊತ್ತಾ ಕನ್ನಡ ನಾಡಿನ ಪೂರ್ವ ಭಾಗದಲ್ಲಿ ಬೆಟ್ಟ ಕುರುಬರು ಜೇನು ಕುರುಬರು ಎಂಬುದಾಗಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಕಾಡು ಜನಾಂಗದವರು ನಿನಗೆ ಕಣ್ಣು ಕೊಟ್ಟಂಥ ಬೇಡರ ಕಂಡ ವಂಶಿಕರು ಶಿವಲಿಂಗದಾಣೆಗೋಸ್ಕರವಾಗಿ ನೀನು ಧ್ಯಾನ ಪೂಜೆ ಮಾಡ್ತವ್ರೆ ನೀನು ಅವತಾರ ಎತ್ಕೊಂಡು ಹೋಗಿ ಅವರಿಗೆ ಶಿವಲಿಂಗದಾಣೆ ಮಾಡಬೇಕು ಆಮೇಲೆ ಎರಡನೇದಾಗಿ ಪರಮೇಶ್ವರ ದಿದಿಂಬಿಯ ಮಗನಾಗಿರುವ ಶ್ರವಣಾಸುರ ಎಂಬುವಂಥ ರಾಕ್ಷಸನ ಹಾವಳಿ ಭೂಲೋಕದಲ್ಲಿ ಅತಿ ಹೆಚ್ಚಾಗಿದೆ ಆ ಶ್ರವಣಾಸುರ ಸಂಹಾರವಾಗಬೇಕಾದ್ರೆ ನೀನು ಭೂಲೋಕದಲ್ಲಿ ಅವತಾರ ತಾಳ್ಕೊಂಡು ಬರಲೇಬೇಕು ಆಮೇಲೆ ಮೂರನೇದಾಗಿ ಪರಮೇಶ್ವರ ಈ ಭೂಲೋಕದಲ್ಲಿ ಶಿವಭಕ್ತಿ ಶಿವಕಳೆಯೇ ಅಳಿಸೋಗಿದೆ ಈ ಭೂಲೋಕವೆಲ್ಲ ಪಾವನವಾಗಬೇಕಾದರೆ ನೀನು ಈ ಭೂಲೋಕಕ್ಕೆ ಬರಲೇಬೇಕು ಸ್ವಾಮಿ ಆಮೇಲೆ ನಾಲ್ಕನೇದಾಗಿ ಪರಮೇಶ್ವರ ಮದುವೆಯಾಗಿ 14 ವರ್ಷಗಳಾಗಿದ್ದರೂ ಕೂಡ ಉತ್ತರಾದ ಶಿವದಾಸಪ್ಪ ಎಂಬುವ ದಂಪತಿಗಳಿಗೆ ಮಕ್ಕಳಿಲ್ಲ ಅನುಗಾಲವು ನಿನ್ನ ಧ್ಯಾನ ಪೂಜೆ ಮಾಡಿಕೊಂಡು ಮಕ್ಕಳಿಗೋಸ್ಕರವಾಗಿ ನೀವು ತಪ್ಪಿಸ್ತಾ ಇದ್ದಾರೆ ನಿನ್ನ ಅವತಾರ ಎತ್ಕೊಂಡು ಹೋಗಿ ಅವರಿಗೆ ಮಕ್ಕಳ ಫಲವನ್ನು ಕರುಣಿಸು ದೇವ ಶಿವ ಹೇಳ್ತಾನಂತೆ ಪಿಸುನಗೆಯ ನಗ್ತಾನೆ ಪಿಸುನಗೆಯ ಸುಂದರ ಪಕ್ಕದಲ್ಲಿ ಕುಳಿತಿರುವಂಥ ಪಾರ್ವತಿ ಕೇಳ್ತಾಳಂತೆ ಸ್ವಾಮಿ ಇದೇನು ನಿಮ್ಮ ನಗುವಿಗೆ ಕಾರಣ ಪಾರ್ವತಿ ನನ್ನ ಈ ನಿರ್ವಾಲ್ಯ ಕಳೆ ಭೂಲೋಕದಲ್ಲಿ ಮಲೈ ಮಹದೇಶ್ವರ ಎಂಬುವಂಥ ಅವತಾರವನ್ನು ತಾಳಿ ಆ ಬೇಡಗಂಪಡಗರಿಗೆ ಶಿವಲಿಂಗದಾಡಿಯು ಕೂಡ ಆಗುತ್ತೆ ನನ್ನ ಮಹದೇಶ್ವರ ಎಂಬುವಂಥ ಅವತಾರದಿಂದ ಭೂಲೋಕದಲ್ಲಿ ದುಷ್ಟನಾಗಿ ಮೆರೆಯುವ ಶ್ರವಣಾಸುರನ ಸಂಹಾರವೂ ಕೂಡ ಆಗುತ್ತದೆ ನನ್ನ ಮಹದೇಶ್ವರ ಎಂಬುವಂಥ ಅವತಾರದಿಂದ ಭೂಲೋಕವೆಲ್ಲ ಪಾವನವಾಗುತ್ತೆ ಆದರೆ ಉತ್ತರಾಜಮನ ಬಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ ಅವಳ ಬಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋ ಸಾಧ್ಯವೇ ಇಲ್ಲ ಇಡೀ ಕೈಲಾಸವೇ ಬೆಚ್ಚಿ ಬೆರಗಾಗೋಗಿದೆ ಯಾಕೇಶ್ವರ ಅಲ್ಲ ಯಾವಾಗಲೂ ನೀನು ಧ್ಯಾನ ಪೂಜೆ ಮಾಡಿಕೊಂಡು ಕಾಲವನ್ನು ಕಳೆಯುವಂಥ ಗಂಡ ಹೆಂಡತರಿಗೆ ಮಕ್ಕಳಿಲ್ಲ ಎಂಬುದಾಗಿ ಹೇಳಿಬಿಟ್ರೆ ಹೇಗೆ ನೋಡಪ್ಪ ಈ ಜನ್ಮದಲ್ಲಿ ಉತ್ತರಾಜಮ್ಮ ಮಕ್ಕಳ ಫಲ ಪಡ್ಕೊಂಡು ಬಂದಿಲ್ಲ ಅದಕ್ಕೆ ಅವಳಿಗೆ ಮಕ್ಕಳಿಲ್ಲ ಎರುವ ಭಾಗ್ಯ ಮಾತ್ರ ಅವಳಿಗಿಲ್ಲ ಸಾಕೋ ಭಾಗ್ಯ ಚೆನ್ನಾಗಿದೆ ಇದರಲ್ಲಿ ಏನು ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ನೋಡಿ ಅವಳಿಗೆ ಇರೋ ಭಾಗ್ಯ ಇಲ್ಲ ಸಾಕೋ ಭಾಗ್ಯ ಚೆನ್ನಾಗಿದೆ ನಾರದರು ಹೇಳ್ತಾರಂತೆ ಪರಮೇಶ್ವರ ಒಂದು ಕೆಲಸ ಮಾಡು ತಂದೆ ನೀನು ಹೇಗಿದ್ರು ಕೂಡ ಭೂಲೋಕದಲ್ಲಿ ಮಾದಪ್ಪನಾಗಿ ಜನ್ಮ ತಾಳ್ಕೊಂಡು ಹೋಗಲೇಬೇಕು ನಿನಗೆ ತಂದೆ ತಾಯಿಗಳು ಬೇಕು ತಾನೇ ನೀನು ಏಕೆ ಉತ್ತರಾಜಮ ಶಿವದಾಸಪ್ಪರಿಗೆ ಸಾಕು ಮಗನಾಗಿ ಸಿಕ್ಕಬಾರ್ದು ಅವರಿಗೆ ಮಕ್ಕಳಿಲ್ಲ ಎಂಬುವಂಥ ನೋವು ದೂರ ಆಗ್ತದೆ ನಿನಗೆ ತಂದೆ ತಾಯಿಗಳು ಸಿಗ್ತಾರಲ್ಲ ಬೇಷ್ನಾರದ ನಿನ್ನ ಸಲಹೆಗೆ ನಾನು ಮೆಚ್ಚಿದೆ ನನ್ನ ಈ ನಿರ್ವಾಲ್ಯ ಕಳೆ ಭೂಲೋಕದಲ್ಲಿ ಅಯೋ ನಿಜತ್ವದಿಂದ ಜನ್ಮವನ್ನು ತಾಳಿ ಮಲೈ ಮಹದೇಶ್ವರ ಎಂಬುವಂಥ ವಿಧಾನವನ್ನು ಹೊತ್ತು ನನ್ನ 8 ವರ್ಷದ ಬಾಲ್ಯವನ್ನು ಶ್ರೀಶೈಲದಲ್ಲಿ ಕಳೆದು
ಸುತ್ತೂರು ಕುಂತೂರು ಸರಗೂರು ಎಂಬುವಂಥ ಪುಣ್ಯಕ್ಷೇತ್ರಗಳಲ್ಲಿ ನನ್ನ ಪವಾಡವನ್ನು ಮೆರೆಸಿ ಮೂಡರ ಹಿರಿಯನ್ನು ಕೈಲಾಸ ಮಾಡ್ತೇನೆ. ಬೇಡಿ ಬಂದವರಿಗೆ ಬೇಡದ ವರವನ್ನು ಕೊಟ್ಟು ಕಾಪಾಡುವಂಥ ಕರುಣಾಸಾಗರನಾಗ್ತೇನೆ ಎಂಬುದಾಗಿ ಕೈಲಾಸವಾಸನಾಗಿರುವ ಶಿವ ಕೈಲಾಸದಿಂದ ಒಂದೇ ಸಾರಿ ಪಾಟ್ಟನೆ ಮಾಯವಾಗಿದ್ದಾರೆ. ಅಂದರೆ ಈ ಭೂಲೋಕವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಕೈಲಾಸವಾಸನಾಗಿರುವಂಥ ಪರಮೇಶ್ವರ ಈ ಭೂತಳದಲ್ಲಿ ಬರ್ತಾ ಇದ್ದಾರೆ. ಮಲೈ ಮಹದೇಶ್ವರನ ಅವತಾರವನ್ನು ತಾಳ್ಕೊಂಬರ್ತಾ ಇದ್ದಾರೆ ಅಂತ ನೋಡಿ ಪುಣ್ಯ ಸಮಯ ಹೇಗಿದೆ ಅಂತ. ಇವತ್ತು ಶಿವರಾತ್ರಿ ಹಬ್ಬ ಮಾರನೆ ಕಳೆದೋಗಿದೆ ರಾತ್ರಿ. ಭಗವಂತನ ಕಥೆಯನ್ನು ರಾತ್ರಿ ಯಾರು ಕೇಳಿದಿರೋ ಕೇಳಿಲ್ವೋ ಗೊತ್ತಿಲ್ಲ, ಆದರೆ ಆ ಪರಮಾತ್ಮನ ಕಥೆ ನಮ್ಮ ಬಸವಾಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಭಕ್ತಿಯಿಂದ ನಡೀತಾ ಇದೆ. ಇವೆಲ್ಲರೂ ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀವಿ, ಪರಮಾತ್ಮನ ಕಥೆ ಕೇಳ್ತಾ ಇದ್ದೀವಿ. ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಭಕ್ತಿಯಿಂದ ಯಾರು ಆ ಕಡೆ ಈ ಕಡೆ ಗಮನ ಕೊಡದೆ ಕತೆ ಕೇಳ್ತವರು ಅಷ್ಟು ಜನಕ್ಕೆ ಮಾತ್ರ ಮಹದೇಶ್ವರ ಒಳ್ಳೇದು ಮಾಡಲಿ. ಆ ಕಡೆ ಈ ಕಡೆ ಗಮನ ಕೊಟ್ಕೊಂಡು ಮನಸ್ಸು ದೇಹ ಮಾತ್ರ ಇಲ್ಲಿದ್ದು ಮನಸ್ಸು ಮಾತ್ರ ಊಟದ ಕಡೆ ಇದ್ದರೆ ಅದು ಒಳ್ಳೇದಾಗ್ತದ ಇಲ್ಲ. ಪರಮಾತ್ಮನ ಕತೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇವತ್ತು ಶಿವರಾತ್ರಿ, ಶುಭರಾತ್ರಿ. ಭಗವಂತನ ಒಂದು ಪುಣ್ಯ ಕಥೆಯ ಈ ಸಂದರ್ಭ ಬಸವಾಡಿ ವೀರಭದ್ರೇಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಲೈಮಾದೇಶ್ವರ ಅವತಾರ ಆಗ್ತಾ ಇದೆ ಅಂತ ನೋಡಿ ಭೂಲೋಕದಲ್ಲಿ. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯು ತಾನಾದ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರು ಗುಂಜುಮಲೆ ಎಪ್ಪತ್ತೇಳು ಮನೆ ತಪ್ಪು ನೆಲದ ನಾಟ್ಯವನ್ನು ಆಡುವಂತ ನಮ್ಮಪ್ಪಾಜಿ ಮುದ್ದು ಮರೆ ಮಹಾದೇವನ ಬಾದು ಕೊಂದು ಬಾರಿ ಉಘೇಂದ್ರಪ್ಪ ಉಘೇ ಮಾತ್ಮಲಯ್ಯ ಉಘೇ ಮಹದೇಶ್ವರ ಉಘೇ ವೀರಭದ್ರೇಶ್ವರ. ಮುಂದ್ಗಡೆ ಮಾತ್ರ ಕೂಗ್ತಾವ್ರೆ, ಈ ಕಡೆ ಬಾದ್ರು ಒಬ್ರು ಇಲ್ಲಿ. ನಮ್ಮ ಮಹದೇಶ್ವರನ ಕತೆ ಶುರು ಮಾಡಿದ್ರೆ ಅಲ್ಲೇ ಯಾವ್ದು ಬೇರೆ ಕತೆ ಶುರು ಮಾಡ್ಕ ಕೂತಾವ್ರೆ ಅವ್ರು. ಹೋಗಿ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಿ. ಉಘೇ ಮಾತ್ಮಲಯ್ಯ ಸೆಳೆದನು ಅವನು ಎಲ್ಲರ ಮನವನ್ನು ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಎಳೆಯ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಭವಮಾದೆಯಲ್ಲಿ ಅಳಲಿದ ಜನತೆಯ ನೋವನು ನೀಗಿದನು. ಭವಮಾದೆಯಲ್ಲಿ ಅಳಲಿದ ಜನತೆಯ ನೋವನು ನೀಗಿದನು. ಕಲ್ಲು ಮನಸ್ಸಿನ ಜನರ ಹೃದಯಗಳು ಭಕ್ತಿಯ ಒಳಗರಿಸಿದನು. ನಿಜ ಭಕ್ತಿಯ ಒಳಗರಿಸಿದನು. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯು ತಾನಾದ ಜಗಕ್ಕೆ ಜ್ಯೋತಿಯು ತಾನಾದ.
ನಂಬಿದ ಭಕ್ತೇ ಶಂಕಮ್ಮನಿಗೆ ಈದ ಬಂಜತನ ಮುರಿದನು ಅವನು ಬೇವಿನ ಹೆಟ್ಟಿಯ ಕಾಡಿಯ ಗರ್ಭವನ ನಂಬಿದ ಭಕ್ತೇ ಶಂಕಮ್ಮನಿಗೆ ಈಗಿದ ಬಂಜತನ ಮುರಿದನು ಅವನು ದೇವಿನ ಹೆಟ್ಟಿಯ ಕಾಡಿಯ ಗರ್ಭವನ ಕರ ಸಂಜಾತ ಕಾರಯ್ಯ ಬಿಲ್ಲಯ್ಯರ ಶಿಶರ ಮಾಡಿದನು ಕರ ಸಂಜಾತ ಕಾರಯ್ಯ ಬಿಲ್ಲಯ್ಯರ ಶಿಶರ ಮಾಡಿದನು ಬಳಿಗೆ ಬಂದಿರುವ ಬಸವ ಸರ್ಪಗಳ ಜಗದೊಳು ಮೆರೆಸಿದನು ಈ ಧರೆಯೊಳು ಮೆರೆಸಿದನು ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಗೂ ತಾನಾದ ಜಗಕ್ಕೆ ಜ್ಯೋತಿಗೂ ತಾನಾದ ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಗೂ ತಾನಾದ ಜಗಕ್ಕೆ ಜ್ಯೋತಿಗೂ ತಾನಾದ